ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ನಮ್ಮ ಕನ್ನಡ ಲೈಫ್ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ನೀವು ಶಿವಾಲಯಗಳಿಗೆ ಹೋದಾಗ ಕೆಲವೊಂದು ಜನರಿಗೆ ನೋಡಿರಬಹುದು, ಅವರು ನೀವು ಪೂಜೆಗೆ ಎಂದು ಹೊಡೆಸಿದ ತೆಂಗಿನಕಾಯಲ್ಲಿ ಒಂದು ಹೋಳನ್ನು ಅಲ್ಲೇ ದೇವಾಲಯಕ್ಕೆ ಸಮರ್ಪಿಸಿ ಬರುತ್ತಾರೆ. ಈ ರೀತಿ ಮಾಡುವುದು ಏತಕ್ಕೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸುತ್ತಿರಬಹುದು. ಯಾವ ದೇವಸ್ಥಾನಕ್ಕೂ ಆದರೂ ಪರವಾಗಿಲ್ಲ, ಆದರೆ ಶಿವಾಲಯಗಳಲ್ಲಿ ಮಾತ್ರ ನಾವು ಹೊಡೆಸಿದಂತಹ ಕಾಯಲ್ಲಿ, ಸಮರ್ಪಿಸಿದಂತಹ ಕೊಬ್ಬರಿ ಕಾಯಲ್ಲಿ, ತೆಂಗಿನಕಾಯಲ್ಲಿ ಒಂದು ಚಿಪ್ಪನ್ನಾದರೂ ನಾವು ಆ ಶಿವಾಲಯದಲ್ಲೇ ಇಟ್ಟು ಬರಬೇಕು, ಶಿವನಿಗೆ ಸಮರ್ಪಿಸಿ ಬರಬೇಕು. ಈ ಕಾರಣ ಏಕೆಂದರೆ ನಿಮ್ಮ ಮನೆಯಲ್ಲಿ ಮಕ್ಕಳಿರುತ್ತಾರೆ, ಮಕ್ಕಳುಗಳು ಬಹಳ ಚಂಡಿ ಆಡುತ್ತಿರುತ್ತಾರೆ, ಎಂದರೆ ಬಹಳ ರಗಳೆಗಳನ್ನು ಮಾಡುತ್ತಿರುತ್ತಾರೆ, ತುಂಬ ಮೊಂಡಾಟ ಮಾಡುತ್ತಾ ಇರುತ್ತಾರೆ, ಸಿಟ್ಟು ಸಿಟ್ಟು ಮಾಡುತ್ತಾ ಇರುತ್ತಾರೆ. ಈ ರೀತಿಯಾದಂತಹ ಕೆಲವೊಂದು ಸಮಸ್ಯೆಗಳು ಮನೆಯಲ್ಲಿ ಮಕ್ಕಳಲ್ಲಿ ಕಂಡುಬರುತ್ತಾ ಇರುತ್ತದೆ. ಈ ಒಂದು ಕಾಯನ್ನು ನೀವು ಶಿವಾಲಯದಲ್ಲಿ ಸಮರ್ಪಿಸಿ ಬರುವುದರಿಂದ ಈ ರೀತಿಯಾದಂತಹ ಸಮಸ್ಯೆಗಳು ಬಹಳ ಬೇಗ ದೂರವಾಗುತ್ತದೆ. ತಿಳಿದಂತವರು ಈ ಕೆಲಸವನ್ನು ಮಾಡುತ್ತಾರೆ. ಏಕೆಂದರೆ ಶಿವಾಲಯದ ಹಿಂಬದಿಯಲ್ಲಿ ಉತ್ತರಕ್ಕೆ ಮುಖ ಮಾಡಿಕೊಂಡು ಚಂಡಿಕೇಶ್ವರ ಇರುತ್ತಾನೆ. ಒಂದೊಂದು ದೇವಾಲಯಗಳಲ್ಲಿ ಚಂಡಿಕೇಶ್ವರನ ಮೂರ್ತಿಯೇ ಇರುತ್ತದೆ, ಕೆಲವೊಂದು ಕಡೆ ಇರುವುದಿಲ್ಲ. ಆದರೂ ಕೂಡ ಶಿವನ ಹಿಂಬದಿಯಲ್ಲಿ, ಉತ್ತರ ಭಾಗದಲ್ಲಿ ಚಂಡಿಕೇಶ್ವರನ ಅಸ್ತಿತ್ವ ಇರುತ್ತದೆ. ಚಂಡಿಕೇಶ್ವರ ಏನು ಮಾಡುತ್ತಾನೆ ಎಂದರೆ ಮಕ್ಕಳಲ್ಲಿ ಹಾಗೂ ಗಂಡಸರಲ್ಲಿ ಇರುವಂತಹ ಚಂಡಿತನ, ಮೊಂಡಾಟ, ಸಿಟ್ಟು ಎಲ್ಲದನ್ನು ಕಡಿಮೆ ಮಾಡಿ ಅವರನ್ನು ಒಂದು ಶಾಂತ ಮೂರ್ತಿಗಳನ್ನಾಗಿ ಮಾಡಿಸುವಂತಹ ಶಕ್ತಿ ಈ ಚಂಡಿಕೇಶ್ವರನಿಗೆ ಇರುತ್ತದೆ. ಹಾಗಾಗಿ ನೀವು ಕೂಡ ಶಿವಾಲಯಕ್ಕೆ ಹೋದಾಗ ಒಂದು ತೆಂಗಿನಕಾಯಲ್ಲಿ ಒಂದು ಹೋಳನ್ನು ಭಗವಂತನಿಗೆ, ಶಿವನಿಗೆ ಸಮರ್ಪಿಸಿ ಬರುವುದರಿಂದ ಈ ಕಾಯನ್ನು ಶಿವನು ತೆಗೆದುಕೊಂಡು ನಂತರ ಚಂಡಿಕೇಶ್ವರನಿಗೆ ಕೊಡುವುದ ಕಾರಣದಿಂದ ನೀವು ಚಂಡಿಕೇಶ್ವರನಿಗೂ ಸಹ ಪೂಜೆ ಮಾಡಿದಂತೆ ಆಗುತ್ತದೆ. ನೀವು ಶಿವಾಲಯದಲ್ಲಿ ಪ್ರದಕ್ಷಿಣೆ ಹಾಕುವಾಗ ಹಿಂಬದಿ ಉತ್ತರ ಭಾಗದಲ್ಲಿ ಚಂಡಿಕೇಶ್ವರ ಇರುವುದರ ಕಾರಣ ನೀವು ಆ ಚಂಡಿಕೇಶ್ವರನಿಗೆ ಸ್ವಲ್ಪ ಮಂಡಕ್ಕಿ, ಮೈಸೂರು ಕಡೆಯಲ್ಲೆಲ್ಲ ಪುರಿ ಎಂದು ಕರೆಯುತ್ತಾರೆ, ಕಡಲೆಪುರಿ ಅಂತಲೂ ಕರೀತಾರೆ. ಈ ಕಡಲೆಪುರಿಯನ್ನು ಆ ಭಗವಂತನ, ಚಂಡಿಕೇಶ್ವರನ ಪಾದಗಳಿಗೆ ಉತ್ತರ ಭಾಗದಲ್ಲಿ ಸ್ವಲ್ಪ ಇಟ್ಟು ಬರುವುದರಿಂದ ನಿಮ್ಮ ಮಕ್ಕಳಲ್ಲಿ ಬಹಳ ಬಹಳ ಉನ್ನತ ಅಭಿವೃದ್ಧಿಗಳನ್ನು ನೀವು ಕಾಣುತ್ತೀರಿ. ಇನ್ನು ಇಂತಹ ಹತ್ತು ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.